ನೆಲಮಂಗಲದಲ್ಲಿ ಕಂಟೈನರ್ ಲಾರಿಗೊಂದು ಬೆಂಕಿ ಬಿದ್ದಿರುವ ಘಟನೆ ನಡೆದಿದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ನೆಲಮಂಗಲದಲ್ಲಿ ಹೊತ್ತಿ ಉರಿದ ಕಂಟೈನರ್ ಲಾರಿಯೊಂದು ಇದು ಕೊರಿಯರ್ ಬಾಕ್ಸ್ ತುಂಬಿದ ಲಾರಿ ಎನ್ನಲಾಗಿತ್ತು. ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದೆಯೋ ಅಥವಾ ಯಾರದಾದ್ರೂ ಕೈವಾಡ ಇದ್ದು ಇದು ಲಾರಿಗೆ ಬೆಂಕಿ ಬಿದ್ದಿದೆಯೋ ಅಂತ ಇನ್ನೂ ಪತ್ತೆ ಆಗ್ತಾ ಇಲ್ಲ. ಇದು ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ನಿನ್ನೆ ರಾತ್ರಿ ರಾಯರಪಾಳ್ಯ ಪೆಟ್ರೋಲ್ ಬಂಕ್ ಬಳಿ ಈ ಘಟನೆ ನಡೆದಿರೋದು. ಲಾರಿ ಸುಟ್ಟು ಕರಕಲಾಗಿದೆ, ಸಾಕಷ್ಟು ಪ್ರಮಾಣದಲ್ಲಿ ಅಗ್ನಿ ಆವರಿಸಿಕೊಂಡಿದೆ ಅಂತ. ಯಾವುದೇ ಪ್ರಾಣ ಅಪಾಯ ಕೂಡ ಇಲ್ಲಿ ಸಂಭವಿಸಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಬೆಂಕಿ ಬಿದ್ದಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಸಿಬ್ಬಂದಿಯಿಂದ ತಪ್ಪಿದ ಭಾರಿ ಅನಾಹುತ ಇದು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೆಸಿ ಅದೃಷ್ಟವಶಾತ್ ಯಾವುದೇ ತೊಂದರೆಯಾಗಿಲ್ಲ, ಯಾವುದೇ ಪ್ರಾಣ ಅಪಾಯ ಕೂಡ ಸಂಭವಿಸಿಲ್ಲ. ಇದು ಡಾಬಸ್ ಇದು ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ನೆಲಮಂಗಲದಲ್ಲಿ ಹೊತ್ತಿ ಉರಿದಂತಹ ಕಂಟೈನರ್ ಲಾರಿ ಇದು. ನಿನ್ನೆ ರಾತ್ರಿ ರಾಯರಪಾಳ್ಯ ಪೆಟ್ರೋಲ್ ಬಂಕ್ ಬಳಿ ನಡೆದಿರುವಂತಹ ಘಟನೆ. ಬೆಂಕಿ ಬಿದ್ದಿದೆ ಎಂದು ಠಾಣೆಗೆ ಮಾಹಿತಿ ಬಂದ ತಕ್ಷಣ ಪ್ರತಿಕ್ರಿಯಿಸಿದ ಸಿಬ್ಬಂದಿ, ತಕ್ಷಣವೇ ಆ ಸ್ಥಳಕ್ಕೆ ಸಿಬ್ಬಂದಿ ಆಗಮಿಸಿ ತಪ್ಪಿಸಿದ ಭಾರಿ ಅನಾಹುತ ಇದು. ಯಾರ ಕೈವಾಡ ಚೊಳಕಾಯಿತೋ ಏನೋ ಅಥವಾ ತಾನು ಅದಾಗಿ ಆಕಸ್ಮಿಕವಾಗಿ ಬಿದ್ದಿದೆ ಏನೋ ಅಂತ ಗೊತ್ತಿಲ್ಲ. ಕೊರಿಯರ್ ಇರುವಂತಹ ಲಾರಿ ಇದು, ಕೊರಿಯರ್ ಬಾಕ್ಸ್ ತುಂಬಿದ ಲಾರಿಯಲ್ಲಿ ಈ ಅವಘಡ ಸಂಭವಿಸಿದ್ದು. ನೆಲಮಂಗಲದಲ್ಲಿ ಹೊತ್ತಿ ಉರಿತಾ ಇರುವಂತಹ ಕಂಟೈನರ್ ಲಾರಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅಲ್ಲಿನ ಸಾರ್ವಜನಿಕರು ಎಲ್ಲ ಕೂಡ ಅಲ್ಲಿ ನೋಡ್ತಾ ಇದ್ದಾರೆ. ಆಗಿರುವಂತಹ ಘಟನೆ ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿರುವಂತದ್ದು. ನಿನ್ನೆ ರಾತ್ರಿ ರಾಯರಪಾಳ್ಯ ಪೆಟ್ರೋಲ್ ಬಂಕ್ ನಲ್ಲಿ ನಡೆದಿರುವಂತದ್ದು. ಸಾಕಷ್ಟು ಪ್ರಮಾಣದಲ್ಲಿ ಕೊರಿಯರ್ ಬಾಕ್ಸ್ ಗಳು ಇದಾವೆ. ಬೇರೆ ಬೇರೆ ಕಡೆಯಿಂದ ಎಲ್ಲ ಕೊರಿಯರ್ ಕೂಡ ಬಂದಿರ್ತವೆ. ಒಂದೂರಿಂದ ಇನ್ನೊಂದೂರಿಗೆ ತಲುಪಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕೂಡ ಈ ಒಂದು ಲಾರಿಯಲ್ಲಿ ತುಂಬಿರುವಂತಹ ಕೊರಿಯರ್ ಬಾಕ್ಸ್ ಅಂತ ಹೇಳ್ಬಹುದು. ಯಾರ ಚಳಕ ಇರಬಹುದಾ, ಆಕಸ್ಮಿಕವಾಗಿ ಈ ಘಟನೆ ನಡೆದಿರಬಹುದಾ, ಹೇಗೆ ಇನ್ನು ಕಾರ್ಯಾಚರಣೆ ಕೂಡ ನಡೆಸ್ತಾ ಇದ್ದಾರೆ. ಇದು ಡಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು.
ಸ್ಪೀಟಿಯ ಪ್ರತಿನಿಧಿ ಶಶಿಧರ್ ನಮ್ಮ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಶ್ರೀಧರ್, ಈ ಘಟನೆ ನಡೆದಿರುವಂತದ್ದು ಅಂದ್ರೆ ಲಾರಿಗೆ ಬೆಂಕಿ ಹತ್ತಿ ಉರಿದಿದೆ, ಸೊ ಯಾರ್ದಾದ್ರೂ ಇದಕ್ಕೆ ಕೈವಾಡ ಇತ್ತ ಅಥವಾ ಏನಾದ್ರೂ ಆಕಸ್ಮಿಕವಾಗಿ ಆಯ್ತಾ, ಹೇಗೆ ಅಥವಾ ಮೊದಲೇ ಏನಾದ್ರೂ ಪ್ಲಾನ್ ಆಗಿತ್ತಾ ಇದ್ರ ಆಗುತ್ತೆ ಆಗಬಹುದು ಅಂತ? ಇಲ್ಲ ಅಸ್ಮಿತಾ, ಏನಂತ ಏನಂತ ಹೇಳಿದ್ರೆ, ಇದು ಬೆಂಗಳೂರಿಂದ ತುಮಕೂರು ಮಾರ್ಗವಾಗಿ ಒಂದು ಕಂಟೈನರ್ ಲಾರಿ ಚಲಿಸ್ತಾ ಇದ್ದಂತ ಟೈಮ್ನಲ್ಲಿ ಆ ಬ್ಯಾಟರಿಯ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಘಟನೆ ಸಂಭವಿಸಿದೆ ಅಂತ ತಿಳಿದು ಬರ್ತಾ ಇದೆ. ಆ ಒಂದು ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಹತ್ತಂತ ತಕ್ಷಣ ಅಂತ ಹೇಳಿದ್ರೆ ಆ ರಾಯರಪಳ್ಳಿಯ ಬಳಿ ಡ್ರೈವರ್ ಊಟಕ್ಕೆ ಹೋದಂತ ಟೈಮ್ನಲ್ಲಿ ಆ ಒಂದು ಘಟನೆ ಸಂಭವಿಸಿದೆ. ಆ ಒಂದು ಬೆಂಕಿ ಹತ್ತಂತ ಟೈಮಲ್ಲಿ ತಕ್ಷಣವೇ ಪೊಲೀಸ್ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸ್ ಸಿಬ್ಬಂದಿ ಮತ್ತೆ ಸ್ಥಳೀಯರ ಸಹಕಾರದಿಂದ ಈ ಬೆಂಕಿ ಒಂದು ನಂದಿಸಿ ಕೊರಿಯರ್ ಬಾಕ್ಸ್ ಗಳನ್ನೆಲ್ಲ ಹೊರಗಡೆ ತೆಗೆದುಕೊಂಡು ಯಾವುದೇ ರೀತಿ ಪ್ರಾಣಾಪಾಯ ಸಂಭವಿಸಿಲ್ಲ. ಇದು ರಾತ್ರಿ ಆಗಿರೋ ಘಟನೆ ಆಗಿರೋದ್ರಿಂದ ಆದಷ್ಟು ಬೇಗ ಈ ಬೆಂಕಿನ ಆರಿಸಿ ಅಲ್ಲಿನ ಕೊರಿಯರ್ ಬಾಕ್ಸ್ ಗಳನ್ನೆಲ್ಲ ಸೇವ್ ಮಾಡಿದ್ದಾರೆ. ಎಲ್ಲ ಸೇವ್ ಆಗಿದಾವ ಅಲ್ಲಿನ ಕೊರಿಯರ್ ಬಾಕ್ಸ್ ಎಲ್ಲ? ಹೌದು ಸ್ಮಿತಾ, ಏನಂತ ಹೇಳಿದ್ರೆ ಡ್ರೈವರ್ಗೆ ಹೊರಗಡೆ ಇದ್ದಂತ ಟೈಮ್ನಲ್ಲಿ ಬೆಂಕಿ ಹತ್ಕತ್ತು ಅಂತ ತಿಳಿತಾ ಇದ್ದಂಗೆನೆ ಕೂಡ ಈ ಒಂದು ಸ್ಥಳೀಯರ ಸಹಕಾರದಿಂದ ಎಲ್ಲಾ ಕೊರಿಯರ್ ಬಾಕ್ಸ್ ಗಳನ್ನು ಹೊರಗಡೆ ತೆಗೆದಿದ್ದಾರೆ. ಯಾವುದೋ ಕೆಲವೊಂದು ಒಂದು 5-10%ನಷ್ಟು ಸುಪ್ತಿರ ಒಂದು ಇದು ಕಾಣ್ತಾ ಇದೆ ಸ್ಮಿತಾ. ಓಕೆ, ಈಗ ಲಾರಿ ಡ್ರೈವರ್ ಬಗ್ಗೆ ಏನಾದ್ರೂ ಮಾಹಿತಿ ಅಥವಾ ಅವ್ರ ಬಗ್ಗೆ ಏನಾದ್ರೂ ಕಲೆ ಹಾಕಿದ್ರ? ಈಗ ಆಕಸ್ಮಿಕವಾಗಿ ಆಯ್ತು ಅಂತ ಗೊತ್ತಾಯ್ತು, ಅವ್ರು ಊಟಕ್ಕೆ ಹೋದ ಸಂದರ್ಭದಲ್ಲೂ ಕೂಡ ಆಯ್ತು ಅಂತ ಹೇಳಿದ್ರೆ, ಆದ್ರೆ ಅವ್ರಿಗೆ ಏನಾದ್ರೂ ವಿಚಾರಣೆ ನಡೆಸಿದಾರ ಪೊಲೀಸರು? ಹೌದು ಸ್ಮಿತಾ, ಊಟಕ್ಕೆ ಹೋದಂತ ಟೈಮ್ನಲ್ಲಿ ಈ ಒಂದು ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಮಾಹಿತಿಯ ಪ್ರಕಾರ ತಿಳಿತಾ ಇದೆ. ಆ ಒಂದು ಕಂಟೈನರ್ ಲಾರಿ ಒತ್ತು ಉರಿದಿದೆ. ಆ ಒಂದು ಟೈಮ್ನಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಆ ಟೈಮ್ಗೆ ಸರಿಯಾಗಿ ಬಂದು ಬೆಂಕಿನ ಆರ್ಸ ಅಂತ ಒಂದು ಪ್ರಯತ್ನ ಮಾಡಿದ್ದಾರೆ ಸ್ಮಿತಾ. ಅಂದ್ರೆ ಈಗ ಡ್ರೈವರ್ ಕೈ ಚಳಕ ಏನು ಇಲ್ಲ, ಬೇರೆಯವ್ರ ಕೈ ಚಳಕ ಕೂಡ ಏನು ಇಲ್ಲ ಇದ್ರಲ್ಲಿ? ಹೌದು, ಬ್ಯಾಟರಿ ಶಾರ್ಟ್ ಸರ್ಕ್ಯೂಟ್ ನಿಂದ ಆಕಸ್ಮಿಕವಾಗಿ ಬೆಂಕಿ ಸಂಭವಿಸಿದೆ ಸ್ಮಿತಾ. ಓಕೆ, ಥ್ಯಾಂಕ್ ಯು ಶ್ರೀಧರ್, ಓಕೆ ಮಾಹಿತಿ ನೀಡಿದಕ್ಕೆ ಧನ್ಯವಾದಗಳು. ಎಸ್, ಇದರ ಈ ಘಟನೆ ನಡೆದಿರುವಂತದ್ದು ಯಾರ ಕೈವಾಡ ಕೂಡ ಇಲ್ಲ, ಡ್ರೈವರ್ ಕೈವಾಡ ಕೂಡ ಇಲ್ಲ, ಆಕಸ್ಮಿಕವಾಗಿ ಆಗಿರುವಂತದ್ದು ಅಂತ ಕೂಡ ನಮ್ಮ ಪ್ರತಿನಿಧಿ ಮಾಹಿತಿ ನೀಡಿದ್ರು. ಇದು ನೆಲಮಂಗಲದಲ್ಲಿ ಆಗಿರುವಂತಹ ಘಟನೆ, ಡಾಬಸ್ಪೇಟೆ ಪೊಲೀಸ್ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ ಅಂತ ಮಾಹಿತಿ ಲಭ್ಯವಾಯಿತು. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.